ಯಾರು ಅದು ನಿಮ್ಮ ಮನಸ್ಸು ಕದ್ದ ಪೋರಿ? ಅವ್ರಿಗೋಸ್ಕರ ಮಾಡ್ತಾರೆ ಸುಳ್ಳು. ನಾನಲ್ಲಿ ಚಿನ್ನು ನಿನಗೋಸ್ಕರ, ನನ್ನ ಮುದ್ದಿನ ರಾಣಿ ಏನು ಆಲ್ಮೋಸ್ಟ್ ನಮ್ಮ ತಾಯಿಗೋಸ್ಕರ ಒಂದು ಸ್ವಲ್ಪ ಹಳೇದು ಮಾಡ್ತೀನಿ, ಬಟ್ ನನಗೂ ಸೂಟ್ ಆಗುತ್ತೆ. ಬಟ್ ಇವಾಗ ಓಲ್ಡ್ ಇಸ್ ಗೋಲ್ಡ್ ನೋ, ಅದೇ ಚಂದ, ನನಗೆ ಅದೇ ಇಷ್ಟ ಆಗುತ್ತೆ. ಓಕೆ, ನಿಮ್ಗೆ ಇಷ್ಟ ಆಗ್ತಿದ್ದಿಲ್ಲ? ಓ ಅಲ್ಲ, ನಾನು ಹೇಳಿ ಇವತ್ತಿರ್ಗೆ ಅಲ್ಲೇ ಹೋಯ್ತು, ಇಷ್ಟ ಆಗ್ತಾ ಇದೆ. ಓಕೆ, ನಮಸ್ಕಾರ. ಎಸ್ ಡಿ ಸಿ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿದ್ಯಾದೀಪಕ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವಾಗಿನ ಸೋಷಿಯಲ್ ಮೀಡಿಯಾ ಅಂದರೆ ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಇದೆ ರೀ. ಆ ಟ್ಯಾಲೆಂಟ್ ಏನ್ರಿ ಅಂತೀರಾ? ರೀಲ್ಸ್ ಆಗಿರ್ಬೋದು, ಆ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಡೈಲಾಗ್ಸ್ ಡೆಲಿವರಿ ಆಗಿರ್ಬೋದು, ಯಾವ ಆರ್ಟಿಸ್ಟ್ಗಳಿಗೂ ಕೂಡ ಇವರು ಕಮ್ಮಿ ಇಲ್ಲ. ಹಾಗೆಯೇ ಇವತ್ತು ನಮ್ಮ ಜೊತೆಗೆ ಒಬ್ಬರು ಸೋಷಿಯಲ್ ಮೀಡಿಯಾದ ಸಖತ್ ಸ್ಟಾರ್ ಇದ್ದಾರೆ. ಇವರು ಆ್ಯಕ್ಟಿಂಗಿಗೂ ಸೈ, ಡ್ಯಾನ್ಸ್ ಮಾಡೋದಕ್ಕೂ ಸೈ, ಹುಡುಗಿರನ್ನ ಸೆಳೆಯೋದಕ್ಕೂ ಸೈ. ಅವ್ರು ಯಾರು ಅಲ್ಲ, ಬಿ ಶಿವರಾಜು ಅನ್ನೋರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಹೆಂಗೆ ಇಷ್ಟೆಲ್ಲ ಈ ಕ್ರಿಯೇಟಿವಿಟಿ ಕೇಳ್ತಾ ಹೋಗೋಣ. ಹಾಯ್ ಶಿವು. ಹಾಯ್ ಮೇಡಮ್, ನಮಸ್ಕಾರ. ಎಲ್ಲ ಚೆನ್ನಾಗಿತ್ತು. ಮೂರನೇ ಹೇಳಿದ್ರಲ್ಲ ಅಲ್ಲಿ ಸ್ವಲ್ಪ ಏನದು ಮೂರನೇ? ಹೌದು, ನಾನೇ ಫ್ಯಾನ್ ಆಗಿದ್ದೀನಂತೆ ಅಭಿಮಾನಕ್ಕೆ. ನಾನು ಯಾವತ್ತು ಸದಾಚಾರ. ಓಕೆ ಶಿವು, ಹೆಂಗೆ ಈ ರೀಲ್ಸ್ ಮಾಡೋದು ಮಾಡಬೇಕು ಅಂತ ಅನ್ಸಿದ್ಯಾಕೆ? ಯಾರು ಇನ್ಸ್ಪೈರ್ ನಿಮಗೆ? ಜನಗಳಿಗೋಸ್ಕರ ಮಾಡ್ತಿದ್ದೆ, ಮೊದಲು ನನಗೋಸ್ಕರ ಮಾಡ್ತಿದ್ದೆ, ಇವಾಗ ಜನಗಳಿಗೋಸ್ಕರ. ಸೊ ಎಲ್ಲ ನೋಡ್ತಿದ್ದಾರೆ, ಇಷ್ಟ ಪಡ್ತಾರೆ, ದಾರಿಲೆಲ್ಲ ಸಿಕ್ತಾವೆ, ಇನ್ನೂ ವಿಡಿಯೋ ಜಾಸ್ತಿ ಮಾಡಿ ಅಂತಾರೆ. ಸೊ ಇನ್ಯಾರಿಗೋಸ್ಕರ ಹೇಳಿ, ಅವ್ರಿಗೋಸ್ಕರ ಮಾಡ್ತಾರೆ. ಸುಳ್ಳು. ನಾನಲ್ಲಿ ಚಿನ್ನು ನಿನಗೋಸ್ಕರ, ನನ್ನ ಮುದ್ದಿನ ರಾಣಿ ಏನೋ ಚಿನ್ನು ಸಮಥಿಂಗ್ ಏನೋ ಅಣ್ಣಿಯಲ್ಲಿ ಬರೀತಾ ಇದ್ದೆ, ನಾನು ಅದ್ ನೋಡಿದ್ದೀನಿ. ಬಂಗಾರಿ ಬಂಗಾರ ಅಂತ ಮೊದಲಿನಿಂದನು ಅದ್ ಮಾಡ್ತಿದ್ದೆ, ಈಗಲೂ ಅದನ್ನೇ ಮಾಡ್ತೀನಿ. ಹಳೆ ನೆನಪಿಂದ ಒಂಥರ ಮಾಡಿದಾಗ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ಸೊ ಯಾವ್ದಾದ್ರು ರವಿಚಂದ್ರನ್ ವಿಡಿಯೋ ಮಾಡಿದಾಗ ನಮ್ದು ಹಳೆಯದು ನೆನ್ಸ್ಕೊಂಡಾಗ ಅದೊಂಥರ ಹೇಳ್ತಿರಲ್ಲ, ಎಕ್ಸ್ಪ್ರೆಷನ್ ಆಗ್ಲಿ ಚೆನ್ನಾಗಿ ಕಾಣುತ್ತೆ. ಯಾರು ಅದು ನಿಮ್ಮ ಮನಸ್ಸು ಕದ್ದ ಪೋರಿ? ಹಿಂದೆ ಇದ್ರು, ಈಗಲೂ ಇದಾರೆ, ಬಟ್ ಆದ್ರೆ ಜೊತೆಗಿಲ್ಲ. ಜೊತೆಗಿಲ್ಲ. ಓಕೆ, ನೆನಪಲ್ಲಿದ್ದಾರೆ. ನೆನಪಲ್ಲಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ, ಸೌಂಡ್ಸ್ ಗುಡ್. ಓಕೆ, ಅವರು ನಿಮ್ಮ ಈ ರೀಲ್ಸ್ಗೆ ಏನಾದರೂ ಕಾಮೆಂಟ್ಸ್ ಮಾಡಿದ್ರಾ? ಅಥವಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರೇ ನನಗೆ ಇದಕ್ಕೆಲ್ಲ ಇನ್ಸ್ಪೈರ್ ಅವರೇ ನನಗೆ, ಈ ಥರ ಮಾಡು, ಚೆನ್ನಾಗಿ ಮಾಡು ಅಂತ. ಫ್ರೇಮ್ ಏನಿದ್ರು ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಇರೋದು. ನೀನು ಹೈಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಾಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಎಕ್ಸ್ಪ್ರೆಷನ್ ಇದೆ, ನೀನು ಅದು ಮಾಡೋ, ನೀನು ಗೆಲ್ತೀಯ. ಚಿರಂಜೀವಿ ನೋಡು, ಇದೀವಿ ರವಿಚಂದ್ರನ್ ನೋಡು, ಇವೆಲ್ಲ ಒಂಥರ ಒಂದು ಅವರೇ ನಮಗೆಲ್ಲ ಈ ಥರದ ಮೋಟಿವೇಟ್ ಮಾಡಿ ನನ್ನ ಮುಂದೆ ತಂದಿದ್ದು. ಆ್ಯಕ್ಚುಲಿ ಅವರು ಏನು ಬಿಟ್ಟೋಗಿಲ್ಲ, ಈಗಲೂ ಇದಾರೆ, ಬಟ್ ಇಲ್ದಂಗ ಇದಾರೆ ಅಷ್ಟೇ. ಅಂದ್ರೆ ಮಾತುಕತೆ ಇಲ್ಲ, ಎಲ್ಲ ಇರುತ್ತೆ. ಹೌದಾ? ಜೊತೆಗಿರಕ್ಕ ಜೊತೆಗಿರಕ್ಕಾಗ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತಾನ? ಏನು ಮೇಡಮ್, ಇಲ್ಲ, ವಾಸ್ತವಕ್ಕೆ ಇವಾಗ ಈ ಸಮಯ ಸಂದರ್ಭಕ್ಕೆ ಹಿಂಗಿದ್ರೇನೆ ಚಂದ. ಓಕೆ ಓಕೆ ಓಕೆ. ಮದ್ವೆ ಆಗಿದ್ಯಾ ಅವ್ರಿಗೆ? ನೀವು ಬೇರೆ. ನಾನು ಗಾಯದ ಮೇಲೆ ಮತ್ತೆ ಹುಳಿ ಇಂತಾ ಇದ್ದೀನಿ ಅನ್ನೋಂಗಾಗ್ತೀನಿ. ಓಕೆ, ಶಿವು ಅವರು ಶಂಕರ್ ನಾಗ್ ಆಗಿರ್ಬೋದು, ಹಳೆ ಆ್ಯಕ್ಟರ್ ಆಗಿರ್ಬೋದು, ಅವರ ಡೈಲಾಗ್ ಡೆಲಿವರೀಸ್, ಅವರ ಹಳೆ ಹಾಡಿಗೆ ಜಾಸ್ತಿಯಾಗಿ ರೀಲ್ಸ್ ಮಾಡೋದಾಗೋದು ಮಾಡ್ತಾರೆ. ಸೊ ಈಗಿನ ಟ್ರೆಂಡ್ ರೀ, ಈಗಿನ ಟ್ರೆಂಡ್ ಅಂದರೆ ಅಫ್ಕೋರ್ಸ್ ಈಗಿನ ಟ್ರೆಂಡಿಂಗ್ ಸಾಂಗ್ಸು, ಹ್ಯಾಶ್ ಟ್ಯಾಗ್ ಏನು ರನ್ ಆಗುತ್ತೆ ಅದು, ನೀವ್ಯಾಕೆ ಹಳೆ ಸಾಂಗ್ಸ್ಗಳನ್ನ ಇಟ್ಕೊಳ್ತೀರಾ? ನನ್ನ ಜನ ನೋಡೋ ರೀತಿನೂ ಹಂಗೆ ಇದೆ. ಆ್ಯಂಡ್ ನನಗೆ ಇವಾಗಲೂ ಅಷ್ಟೇ, ನನಗೆ ಗೊತ್ತಾಗಲ್ಲ ಇವಾಗ ಮೊನ್ನೆ ಮೊನ್ನೆ ಯಾವುದಾದ್ರು ಟ್ರೆಂಡ್ಸ್ ಬರ್ತಿದೆ ಅದು ನನಗೆ ಅರ್ಥ ಆಗಲ್ಲ. ಅದು ನನಗೆ ಸಿನಿಮಾ ಯಾವುದಂತ ಐಡಿಯಾ ಇಲ್ಲ, ಸಾಂಗ್ ಏನಂತ ನಂಗೆ ಅಷ್ಟೆಲ್ಲ ಕೆಡಿಸ್ಕೊಳಲ್ಲ. ಅದೇ ಹಳೇದಂದ್ರೆ ನಮ್ಮ ತಾಯಿಗಂದ್ರೆ ಭಾಳ ಖುಷಿ. ನಾನು ಇವತ್ತು ಒಂದು ವಿಡಿಯೋ ಮಾಡಿದಾಗ ನಮ್ಮ ತಾಯಿಗೆ ಹಳೇದ ತೋರಿಸಿದ್ರೆ ಅವರು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ. ಇವತ್ತು ನನ್ನ ವಿಡಿಯೋ ನೋಡಿ ಅವ್ರು ಅತ್ತಿದ್ದು ಉಂಟು. ಅವತ್ತಿನ ನಾನು ಸ್ವಲ್ಪ ಆ ಸೆಂಟಿಮೆಂಟ್ ಎಲ್ಲ ತೋರಿಸೋದಿಲ್ಲ, ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಬೇಡ ಅಂತ. ಬಟ್ ಇವಾಗಲೂ ಶಂಕರಣ್ಣ, ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಯಾರ್ದಾನ ಮಾಡಿ ಅಳ್ಬರ್ದು ಮಾಡ್ಲಿ ಬಹಳ ಖುಷಿಯಾಗಿ ನೋಡ್ತಾರೆ. ಆಲ್ಮೋಸ್ಟ್ ನಮ್ಮ ತಾಯಿಗೋಸ್ಕರ ಒಂದು ಸ್ವಲ್ಪ ಹಳೇದು ಮಾಡ್ತೀನಿ, ಬಟ್ ನನಗೂ ಸೂಟ್ ಆಗುತ್ತೆ. ಬಟ್ ಇವಾಗ ಓಲ್ಡ್ ಇಸ್ ಗೋಲ್ಡ್ ನೋ, ಅದೇ ಚಂದ, ನನಗೆ ಅದೇ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗ್ತಿದ್ದಿಲ್ಲ? ಅಲ್ಲ, ನಾನು ಹೇಳಿ ಇವತ್ತಿರ್ಗೆ ಅಲ್ಲೇ ಹೋಯ್ತು, ಇಷ್ಟ ಆಗ್ತಾ ಇದೆ. ಓಕೆ ಓಕೆ, ಯಾರು ಈ ರೀಲ್ಸ್ ನೋಡಿದವರು ಏ ನಿನ್ನಲ್ಲಿ ಹೀರೋ ಕ್ವಾಲಿಟಿ ಇದೆ, ಆಕ್ಟಿಂಗ್ ಸಖತ್ತಾಗಿ ಮಾಡ್ತೀಯಾ, ಹೀರೋ ಆಗು, ಈ ಥರ ಏನು ಸಜೆಸ್ಟ್ ಮಾಡಿಲ್ವಾ? ತುಂಬ ಜನ ಮಾಡಿದ್ದಾರೆ. ನಾನು ಇವಾಗಲೂ ಅಪ್ಲೋಡ್ ಮಾಡಿದಂಥ ವಿಡಿಯೋ ಇವಾಗ ಆ ಕಮೆಂಟ್ ಇರುತ್ತೆ ನೋಡಿ. ಹೌದು,
ಬಟ್ ನೋಡಿ ಅವರು ನನ್ನಲ್ಲಿ ಏನೋ ನೋಡ್ತಾರೆ ಆ ಥರ ಒಂದು ಗುರುತಿಸ್ತಾರೆ ಅಂದಾಗ ಸಾಕಷ್ಟು ಅಭಿಮಾನ ಅಷ್ಟೇ, ಸಾಕಷ್ಟು ಪ್ರೀತಿ ಸಾಕು ಅಷ್ಟೇ. ಮುಂದೆ ನೋಡೋಣ ಭಗವಂತನ ಇಚ್ಛೆ ಅದು. ಓಕೆ, ಈ ರೀಲ್ಸ್ ಮಾಡೋದಕ್ಕೆ ಐಡಿಯಾಸ್ ನಿಮಗೆ ಅಭಿಮಾನಿಗಳಿಗೆ ಕೊಡ್ತಾರಾ? ಅಣ್ಣ ನೆಕ್ಸ್ಟ್ ಈ ರೀಲ್ಸ್ ಮಾಡಿ, ನೆಕ್ಸ್ಟ್ ಈ ಹಾಡು ಮಾಡಿ? ಇಲ್ಲ ಪಾಪ, ನಾನು ಈ ಹೋಟ್ಲಲ್ಲಿ ವಿಡಿಯೋ ಮಾಡಲಿಲ್ಲ ಅಂದರೆ ಹೇಳ್ತಾರೆ, ಅಣ್ಣ ವಿಡಿಯೋ ಪೋಸ್ಟ್ ಮಾಡಿ ಅಂತ ಹೇಳ್ತಾರೆ, ಯಾಕೆ ಇವತ್ತು ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ವಿಡಿಯೋ ನೋಡಿದಾಗ ನನಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ನಮ್ಗೆ ಎಷ್ಟೋ ನೋವುಗಳನ್ನೆಲ್ಲ ಮರ್ತಿದ್ದೀವಿ. ನಾನು ಇದೆಲ್ಲ ಥಿಂಕ್ ಮಾಡಿ ಹೆಂಗಿದೆಲ್ಲ ಸಾಧ್ಯ ಇದೆಲ್ಲ ಇರ್ಬೋದೇನೋ ಅಂತ ಅನ್ಸುತ್ತೆ ನನಗೂ. ಹೌದು, ಬಟ್ ಖುಷಿ ಆಗುತ್ತೆ ನೋಡಿ ಎಷ್ಟು ಜನರಿಗೆ ಮೆಡಿಸಿನ್ ಆಗಿದ್ದೀರಾ ನೀವು ಅಲ್ವಾ, ಎಷ್ಟು ಜನರಿಗೆ ಮೆಡಿಸಿನ್ ಆಗಿದ್ದೀರಾ ನೀವು ಅಂತ ಅಂದೆ. ಟಾನಿಕ್ ಆಗಿದ್ದೀರಾ, ಮೆಡಿಸಿನ್ ಆಗಿದ್ದೀರಾ, ಮಾತ್ರ ಆಗಲಿಲ್ಲ ಸಾಕು. ಬ್ಯೂಟಿಫುಲ್ ಪಾಯಿಂಟ್. ಓಕೆ ಓಕೆ, ಈ ರೀಲ್ಸ್ ಮಾಡಬೇಕಾದ್ರೆ ಹೆಂಗೆ ನೀವು ಎಲ್ಲ ಸಾಂಗ್ಸಿಗೆ ಮಾಡ್ತೀರಿ, ಅಥವಾ ಚೂಸಿ ಆಗಿ ಇದು ನನಗೆ ಒಪ್ಪುತ್ತಾ ಇದು ನನಗೆ ಒಪ್ಪಲ್ವಾ ಆ ಥರ ಚೂಸಿ ಆಗಿ? ನನಗೆ ಸೂಟ್ ಆಗುವಂಥದ್ದೇ ಮಾಡ್ತೀನಿ, ಆ್ಯಂಡ್ ಹಳೇದೇ ನಾನು ಜಾಸ್ತಿ ಮಾಡ್ತೀನಿ, ನನಗೆ ಸಕ್ಕ ಸೂಟ್ ಆಗುತ್ತೆ ಅದು. ಆ್ಯಂಡ್ ನಾನು ನೋಡೋಕ್ಕೂ ಹಂಗೆ ಇರ್ತೀನಿ, ನನಗೆ ಯಾಕೋ ಹಂಗೆ ಅದೇ ಥರನೇ. ಯಾರು ಹೇಳಿದ್ದಾರೆ ನೀವು ನೋಡೋಕೆ ಹಂಗೆ ಇದ್ದೀರಾ? ಎಲ್ಲರೂ ಹೇಳ್ತಾರೆ, ಯಾಕೆ ಅಪ್ಡೇಟ್ ಆಗಿಲ್ಲ, ಏನಿಲ್ಲ ಹಿಂಗೆ ಇರ್ತೀಯ ನೀನು, ಹಂಗೆ ಹಿಂಗೆ ಇದೆ. ನೋಡಿ ನಾನು ಬರ್ತಾನು ಅಷ್ಟೇ ಬಟ್ ಇಟ್ಕೊಂಬರಟ್ಟೆ, ಚೆನ್ನಾಗಿ ಏ ನನಗಿದೆ ಲಕ್ಷಣ ಅನ್ಕೊಂಡು ನಾನು ಹಿಂಗೆ ಬರೋದು, ನನಗೆ ಆ ಥರನೇ. ಸೊ ನನಗೆ ಅದು ಚೆನ್ನಾಗಿ ಕಾಣ್ತೀನಿ, ನಾನು ಹಂಗೆ ಹೋಗ್ತೀನಿ ಅಷ್ಟೇ, ಚೂಸ್ ಮಾಡ್ತೀನಿ, ಹಳೇದೇ ತುಂಬಾ ಚೂಸ್ ಮಾಡ್ತೀನಿ. ಓಕೆ, ಹುಡುಗಿ ಪ್ರಪೋಸಲ್ಸ್ ಏನು ಬಂದಿಲ್ವಾ? ಹಾಂ ಬರುತ್ತೆ, ಬಟ್ ನಾನು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಮುಗಿಸ್ತೀನಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆ ರೀತಿಯಾಗಿದೆಯೋ ಅಷ್ಟೇ ಬೇರೆ ರೀತಿಯಾಗಿ ತೊಗೊಂಡು ಹೋಗ್ಬಿಡುತ್ತೆ ಅದು. ಹೌದು, ಬಟ್ ಇವಾಗ ನಾನು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಅಂದರೆ, ಸೊ ಎಷ್ಟೋ ಜನ ನನ್ನನ್ನು ಅಷ್ಟೇ ಇಷ್ಟಪಟ್ಟಿದ್ದಾರೆ, ನನ್ನ ಜೊತೆ ಇಲ್ಲಿರೋರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಸೊ ಈಗ ಹಂಗೆ ಅನ್ನಷ್ಟಕ್ಕೆ ಹೋಗ್ಬಿಡ್ಬಾರ್ದಲ್ವ ಯಾವುದೇ ಒಂದು ವಿಷಯ ಕೂಡ. ಸೊ ಅದಕ್ಕೋಸ್ಕರ ನಾನು ಎಷ್ಟು ಅಂದರೆ ಅಷ್ಟೇ, ನನಗೆ ನಂಗೆ ಸಾಕು. ಓಕೆ, ಇದರ ಸ್ನೇಹಿತರು ನೀವು ನಾನು ಇದೀನ ಕೇಳ್ತು ನಂಗೆ. ಓಕೆ, ಈಗ ಈ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಏನಿದೆ, ಎಷ್ಟು ಜನರಿಗೆ ಲೈಫ್ಗಳನ್ನು ಕೊಟ್ಟಿದೆ ಅಷ್ಟೇ ಜನರ ಲೈಫನ್ನು ಡ್ರಾಬ್ಯಾಕ್ ಆಗಿ ತೋರಿಸ್ತಿದೆ, ಅಂದರೆ ಎಷ್ಟು ಜನರ ಲೈಫ್ನ ಹಾನಿ ಮಾಡ್ಕೊಂಡಿದ್ದಾರೆ. ವಲ್ಗರಾಗಿ ತೋರಿಸುವಂಥ ವಿಡಿಯೋ ಆಗಿರ್ಬೋದು, ಬೇರೆ ರೀಚ್ ಆಗದೇ ಇರೋ ಕಂಟೆಂಟ್ ಆಗಿರ್ಬೋದು, ಜನಗಳಿಗೆ ಇಷ್ಟ ಆಗಲ್ಲ. ಸೊ ಎಲ್ಲ ಒಂದು ಕಡೆ ಏ ಇದು ದಿನಕ್ಕೆ ನೂರಾರು ನೋಡ್ತೀವಿ ಬಿಡಿ ಅಂತಾರೆ, ಬಟ್ ಅವರಿಗೆ ಫಾಲೋ ಮಾಡ್ತಾರೆ, ಅವರಿಗೆ ಲೈಕ್ಸ್ ಮಾಡ್ತಾರೆ. ಸೊ ಏನು ಹೇಳ್ತೀರಾ ಇದಕ್ಕೆ, ಈ ವಿಷಯದ ಪರವಾಗಿ? ಏನೇ ಮಾಡಿದ್ರೂ ಕೂಡ ಎಲ್ಲ ನಮ್ಮ ಆಲೋಚನೆಯಲ್ಲೇ ಇದೆಯಲ್ಲ, ನಮ್ಮ ಬುದ್ಧಿಲೇ ಇದೆಯಲ್ಲ, ತಪ್ಪು ಸರಿ ಅನ್ನೋದೆಲ್ಲ ನಮ್ಮ ಇದರಲ್ಲೇ ಇದೆ. ಬಟ್ ಅದನ್ನು ಮಾಡಿದ್ರು ಕೂಡ, ತಪ್ಪು ಮಾಡಿದ್ರು ಕೂಡ ಫೇಸ್ ಮಾಡೋದಿದೆಯಲ್ಲ, ಅಂಥವ್ರಿಗೆ ಓಕೆ ಮಾಡಲಿ, ನಾವು ಖುಷಿಯಾಗಿ ನೋಡ್ತೀವಿ, ನಾವು ನೋಡ್ತೀವಿ ಬಿಡ್ತೀವಿ, ಅಲ್ಲಿ ಮುಗಿದೋಯ್ತು ಅಷ್ಟೇ. ಇವತ್ತು ನಾವು ಇಲ್ಲಿವರೆಗೂ ಮಾಡ್ತಾ ಇದ್ದೀವಿ, ನನಗೆ ಎಷ್ಟೋ ಜನ ಹೇಳ್ತಾರೆ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ, ನಿಮ್ಗೆ ಏನಕ್ಕಿಂತ ಚಾನ್ಸ್ ಇಲ್ಲ, ನಿಮ್ಗೆ ಇಷ್ಟ ಫಾಲೋವರ್ಸ್ ಏನೇನೋ ಹೇಳ್ತಾರೆ, ನಾನು ಅದ್ರ ಬಗ್ಗೆ ಯಾವತ್ತೂ ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ, ನಂಗೆ ಅದು ಬೇಕಾಗೂ ಇಲ್ಲ. ನನಗೆ ಲೈಕ್ಸ್, ನನಗೆ ಒಬ್ಬರು ಲೈಕ್ ಮಾಡಿದ್ರು ಸಾಕು, ನನ್ನ ಸುತ್ತಮುತ್ತ ಜನ ನೋಡಿದ್ರು ಸಾಕು, ನಂಗೆ ಸಮಾಧಾನ. ಬಟ್ ಹಂಗನ್ಬಿಟ್ಟು ನನಗೆ ಗೊತ್ತು ನೀವು ಹೇಳ್ದಂಗೆ ತುಂಬ ಜನ ಏನೇನೋ ಮಾಡ್ಕೊಂಡಿದ್ದಾರೆ ಅದರಲ್ಲಿ. ಸೊ ಅವ್ರಿಗೆಲ್ಲ ಅದನ್ನು ಫೇಸ್ ಮಾಡ್ತಾರಲ್ಲ, ಸೊ ಅದಕ್ಕೆ ಅವ್ರನ್ನ ಮೆಚ್ಚಬೇಕು, ನಾವು ಸೀರಿಯಸ್ಲಿ ಮೆಚ್ಚಬೇಕು. ನಾನು ನಿಜವಲ್ಲ ಆ ಜಾಗದಲ್ಲಿ ನಾವಾಗಲಿ ನಾವೇ ಎಷ್ಟು ಯೋಚನೆ ಮಾಡ್ತೀವಿ ಕೆಲವೊಂದು, ಬಟ್ ಅವ್ರನ್ನ ಫೇಸ್ ಮಾಡ್ತೀರೋ ಅದಕ್ಕೆ ನಿಂತ್ಕೊತಾರೆ ಅವ್ರಿಗೆಲ್ಲ ಗೊತ್ತು ಅಂದರೆ ಮಾಡಲಿ, ಅದು ಅವ್ರ ಖುಷಿ ಸಂತೋಷ. ಬಟ್ ಒಳ್ಳೇದು ಕೆಟ್ಟದ್ದು ನೋಡೋದು ಬಿಡೋದು ತಗೊಳ್ಳೋದು ಬಿಡೋದು ನಮ್ಮದ್ರಲ್ಲೇ ಇದೆಯಲ್ಲ, ನಾನು ತಗೊಂಡಿದ್ದೀನಿ, ನನಗೆ ಯಾವ್ದು ಸರಿನೋ ಯಾವ ತಪ್ಪನ ಆದ. ಬ್ಯೂಟಿಫುಲ್. ಓಕೆ, ಯಾಕೆ ಹೀರೋ ಆಗ್ಬೋದಿತ್ತು ಆರ್ ಹೀರೋಗೆ ಬ್ರದರ್ ಅವ್ರ ಸಪೋರ್ಟಿಂಗ್ ರೋಲ್ಸ್ ಆಗಿ ಆ್ಯಕ್ಟ್ ಮಾಡ್ಬೋದಿತ್ತು, ಯಾಕೆ ಶಿವರಾಜ್ ಅವರು ಆ್ಯಕ್ಟಿಂಗ್ ಕಡೆ ಮುಖ ಮಾಡಲಿಲ್ಲ, ಇನ್ಸ್ಟಾಗ್ರಾಮ್ಗೆ ಸೀಮಿತ ಆದ್ರ ಅನ್ನೋಂಥ ಪ್ರಶ್ನೆ.